ಅಯೋಧ್ಯೆಯ ರಾಮಲಲ್ಲಾ ಮಾದರಿ ಗಣೇಶ ಎಲ್ಲರ ಗಮನ ಸೆಳೆಯುತ್ತಿದೆ. ಜೊತೆಗೆ ಚಿತ್ರನಟ ಯಶ್ ಕೈಮುಗಿದು ಪ್ರಾರ್ಥಿಸುತ್ತಿರುವ ದೃಶ್ಯ ನೋಡುಗರ ಕಣ್ಮನ ಸೂರೆಗೊಳ್ಳುತ್ತಿದೆ. ಅಂಕೋಲಾ ತಾಲೂಕಿನ ಅವರ್ಸಾದಲ್ಲಿ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯವರು ಪ್ರತಿಷ್ಠಾಪಿಸಿ ಪೂಜಿಸುತ್ತಿರುವ ರಾಮಲಲ್ಲಾ ಮಾದರಿಯ ಗಣಪ ಅತ್ಯಂತ ಸುಂದರವಾಗಿ ಮೂಡಿಬಂದಿದೆ. ಈ ಮಹಾಗಣಪನಿಗೆ ಚಿತ್ರನಟ ಯಶ್ ಕೈಮುಗಿದು ಪ್ರಾರ್ಥಿಸುತ್ತಿರುವ ಗೊಂಬೆ ಮಾದರಿಯ ದೃಶ್ಯ ನೋಡುಗರ ಕಣ್ಮನ ಸೂರೆಗೊಳ್ಳುತ್ತಿದೆ. ವಿಶ್ವದೆಲ್ಲೆಡೆ ಗಣೇಶ ಚತುರ್ಥಿಯ ಸಂಭ್ರಮ ಜೋರಾಗಿದ್ದು, ಇದೇ ವೇಳೆ ಅಂಕೋಲಾ ತಾಲೂಕಿನ ಅವರ್ಸಾದಲ್ಲಿ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ವತಿಯಿಂದ 41ನೇ ವರ್ಷದ ಆಚರಣೆ ವಿಜೃಂಭಣೆಯಿಂದ ನಡೆಯುತ್ತಿದೆ. ಮೂರ್ತಿ ತಯಾರಿಕೆಯಲ್ಲಿ ಸಿದ್ಧಹಸ್ತರಾಗಿರುವ ಕೋಮಾರಪಂಥ ಸಮಾಜದ ಗುರುಮನೆ ಎಂದೇ ಪ್ರಸಿದ್ಧಿಯಾಗಿರುವ ಮೇತ್ರಿ ಕುಟುಂಬದ ಅಪ್ರತಿಮ ಯುವ ಕಲಾಕಾರ ದಿನೇಶ್ ಮೇತ್ರಿಯವರ ಕೈಯಲ್ಲಿ ಅರಳಿದ ಅಯೋಧ್ಯೆಯ ರಾಮಲಲ್ಲಾ ಮಾದರಿಯ ಸುಂದರ ಗಣಪ ಭಕ್ತಾದಿಗಳ ಮನಸೂರೆಗೊಳ್ಳುತ್ತಿದೆ. ಈ ಮಹಾಗಣಪನಿಗೆ ಹೆಸರಾಂತ ಚಿತ್ರನಟ ಯಶ್ ಕೈಮುಗಿದು ಪ್ರಾರ್ಥನೆ ಸಲ್ಲಿಸುತ್ತಿರುವಂತೆ ಮೂಡಿಸಲಾದ ಗೊಂಬೆ ಮಾದರಿಯ ದೃಶ್ಯ ಉತ್ಸವದ ಮೆರಗನ್ನ ಇನ್ನಷ್ಟು ಹೆಚ್ಚಿಸಿ ದೈವ ಭಕ್ತರನ್ನಷ್ಟೇ ಅಲ್ಲದೆ ಚಿತ್ರರಸಿಕರು ಮತ್ತು ಯಶ್ ಅಭಿಮಾನಿಗಳ ಮನಸೂರೆಗೊಳ್ಳುತ್ತಿದ್ದು, ಮಹಾಗಣಪನನ್ನ ಪ್ರತಿಷ್ಠಾಪನಾ ಮೆರವಣಿಗೆಯಲ್ಲಿ ಮೇತ್ರಿ ಮನೆಯಿಂದ ಅವರ್ಸಾದ ಗಾಂಧಿ ಮೈದಾನದ ಪ್ರತಿಷ್ಠಾಪೀಠಕ್ಕೆ ತರುತ್ತಿರುವ ವಿಡಿಯೋ ಸಾಮಾಜಿಕ ಜಾಲತಾಣ ಗಳಲ್ಲಿ ಭಾರಿ ವೈರಲ್ ಆಗುತ್ತಿದೆ. ಹೀಗಾಗಿ ಅವರ್ಸಾದ ಈ ಸುಂದರ ಗಣಪ ಮತ್ತು ಯಶ್ ಗೊಂಬೆ ಮಾದರಿ ಕಲಾ ಪ್ರಕಾರವನ್ನ ನೋಡಲು ಜನರು ಮುಗಿಬೀಳುತ್ತಿದ್ದಾರೆ. ಯುವ ಕಲಾವಿದ ದಿನೇಶ್ ಮೇತ್ರಿ ಈ ಹಿಂದೆಯೂ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಪ್ರತಿಕೃತಿ ರಚಿಸಿ ಕೌನ್ ಬನೇಗಾ ಕರೋಡ್ಪತಿ ಮಾದರಿಯಲ್ಲಿ ಕನ್ನಡದ ಕೋಟ್ಯಾಧಿಪತಿ ಕಾರ್ಯಕ್ರಮ ನಿರೂಪಕನಂತೆ ಮಹಾಗಣಪತಿಯ ಪಕ್ಕದಲ್ಲಿ ಕುಳಿತಿರುವ ದೃಶ್ಯ ಹಲವರ ಗಮನ ಸೆಳೆದಿತ್ತು. ಇದಲ್ಲದೆ ಕಳೆದ ಅನೇಕ ವರ್ಷಗಳಿಂದ ಬೇರೆ ಬೇರೆ ಮಾದರಿ ಹಾಗೂ ಪೌರಾಣಿಕ ಹಿನ್ನೆಲೆಯಲ್ಲಿ ಹತ್ತಾರು ಗಣಪನ ಮೂರ್ತಿಯನ್ನ ಮಾಡಿ ಲಕ್ಷಾಂತರ ಜನರ ಹೃದಯ ಗೆದ್ದಿರುವ ಇವರು ಇವರ ಕುಟುಂಬದ ಹಿರಿಯರ ಕಲಾ ಸಿರಿವಂತಿಕೆಯನ್ನ ಗೌರವಿಸಲೇಬೇಕಿದೆ. ಇದು ನಮ್ಮ ಅಜ್ಜನ ಕಾಲದಿಂದ ಗಣೇಶ ಮೂರ್ತಿಯನ್ನು ನಾವು ಮಾಡ್ತಾ ಬಂದಿದ್ದೇವೆ. ಅವರ್ಸ ಸಾರ್ವಜನಿಕ ಗಣೇಶ ಮೂರ್ತಿಯನ್ನು 21 ವರ್ಷದಿಂದ ನಮ್ಮ ಅಜ್ಜನ ಕಾಲದಿಂದನೂ ಮಾಡ್ತಾ ಬಂದಿದ್ದೀವಿ. ಈ ವರ್ಷ ನಾವು ರಾಕಿಂಗ್ ಸ್ಟಾರ್ ಯಶ್ ಅವ್ರದ್ದು ಮತ್ತು ರಾಮನಲ್ಲಾ ಮೂರ್ತಿ ಮಾಡಿದ್ದೇವೆ. ಜನರಿಗೆ ತುಂಬ ಇಷ್ಟ ಆಗಿದೆ ಮತ್ತು ವರ್ಷ ಜನರು ಫುಲ್ ಸಪೋರ್ಟ್ ಮಾಡ್ತಾ ಇದ್ದಾರೆ. ವಿಸ್ಮಯ ನ್ಯೂಸ್, ವಿಲಾಸ್ ನಾಯಕ್, ಅಂಕೋಲಾ.